साहेबला सर्वत गौरव आहे. नाही 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 असू दे असू दे. तुम्ही डीसीच्या ऑफिसला गेला होता, काय झालं त्याचं? तो काय म्हणणार हो, असंच बसलो तर सगळ्यांना आत घालतो म्हटला. जास्त हव्या तोडा लागलाय तो भाऊ, असं सांगितलं तर तो ऐकणार नाही. तुम्ही एकदा सांगा, मी त्याला बघूनच घेतो. नको, तसं झालं तर काही होणार नाही. आम्ही बसवलंय का त्याला खुर्चीवर? ही अक्कल तुम्हाला तेव्हाच पाहिजे होतं जेव्हा तुम्ही वोट घालून सगळं केलं. समजलं? काय पाहिजे ते होते बोर्ड काढणार नाही. सांगा त्याला जाऊन, उद्यापर्यंत टाइम देऊ. तरीही विद्युत आणि पाणी दिला नाही तर परवा हरताळ. काय हरताळ? ಆಗೋದಿಲ್ಲ, ನಾನು ನಿನ್ನೆ ಹೇಳಿದ್ನಲ್ಲ ಅದು ಆಗೋದಿಲ್ಲ ಅಂತ. ಯಾವ ಕಡೆ ನ್ಯಾಯ ರೀ ಅದು? ಯಾವ್ದು ಪಕ್ಕದ ಮನೆ ಹುಡುಗನ ಸಾಕಿದ್ರೆ ಸಾಕ್ತಿರೇನ್ರಿ ನೀವು? ಅವನ ಸ್ಕೂಲ್ ಫೀಸ್ ಕೊಡಿದ್ರೆ ಕೊಡ್ತಿರೇನ್ರಿ? ಮಹಾರಾಷ್ಟ್ರ ಅಂತ ಬೋರ್ಡ್ ಹಾಕೊಂಡ ಮೇಲೆ ಮಹಾರಾಷ್ಟ್ರ ಗವರ್ಮೆಂಟ್ ಕೇಳಬೇಕು. ಕರ್ನಾಟಕ ಗವರ್ಮೆಂಟ್ ನನ್ನಲ್ಲ ಫೆಸಿಲಿಟೀಸ್ ನೆಲ್ಲ ನೋ ವೇ. ಬಾ ಕೂತು. ಏನದು ಇಲ್ಲಿಂದ 6 kilometers 700 ಅಂತ ಕಂಪ್ಲೀಟ್ ಮರಾಠಿಗಿದ್ದಾರೆ. ಅಂದ ಮಾತ್ರಕ್ಕೆ ಮಹಾರಾಷ್ಟ್ರ ರಾಜ್ಯ ಅಂತ ಬೋರ್ಡ್ ಹಾಕೊಂಡ್ಬಿಡದ. ಅದಕ್ಕೆ ವಾಟರ್ ಸಪ್ಲೈ, ಕರೆಂಟ್, ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ಬೋರ್ಡ್ ತೆಗೀರಿ, ರೆಸ್ಟೋರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದರ್ವೈಸ್ ಹೋಗಿ ಮಹಾರಾಷ್ಟ್ರ ಗವರ್ಮೆಂಟ್ ನ ಕೇಳಿ ಕೊಡ್ತಾರೆ ಅಂತ ಹೇಳಿದ್ದೀನಿ ಅಷ್ಟೇ. ಎಷ್ಟು ದಿನ ಆಯ್ತು? ಒಂದ್ ತಿಂಗಳಾಯ್ತಪ್ಪ. ಏನು ಒಂದ್ ತಿಂಗಳಾದ್ರೂ ಇನ್ನು ಬೋರ್ಡೇ ತೆಗ್ದಿಲ್ವಾ? ಸ್ವಲ್ಪ ದಿವಸ ಬಿಟ್ರೆ ಅವರೇ ತೆಗಿತಾರೆ. ಒಳ್ಳೇದಾಯ್ತು ಬಿಡು. ಆದ್ರೆ ಅದು ಹಾಗಾಗೋದಿಲ್ಲಪ್ಪ. ಅಂದ್ರೆ ರಮೇಶ್ ಬಂದ್ರೆ ನನ್ನ ಚೇಂಬರ್ ಬರಕ್ ಹೇಳಿ. ಆಯ್ತು ಸರ್. ಇನ್ನೊಂದ್ ಎರಡ್ ದಿನದಲ್ಲಿ ಟ್ರಾನ್ಸ್ಫರ್ ಮಾಡಿಸ್ತಾರೆ. ಹ್ಮ್, ಹೋಗಿದಾರಪ್ಪ ಎಂಎಲ್ಎ ಸಾಹೇಬ್ರು ಆರ್ಡರ್ಸ್ ತಗೊಂಡ್ಬರೋದಕ್ಕೆ. ಇವತ್ತೋ ನಾಳೆನೋ ಆರ್ಡರ್ಸ್ ತಗೊಂಡ್ಬರ್ತಾರೆ. ಯಾಕೆ? ಅವ್ರು ಮರಾಠಿನಾ? ಅಲ್ಲಪ್ಪ, ಕೆಚ್ಚಿದೆಯ ಕನ್ನಡಿಗ್ರೆ. ಮತ್ತೆ ಅವ್ರು ಯಾಕಂಗ್ ಮಾಡ್ತಿದ್ದಾರೆ? ಓಟ್ ಬೇಕಿವರಿಗೆ ಓಟ್, ಕುರ್ಚಿ ಅಷ್ಟೇ. ಹಾ, ಇವ್ರ ಜೊತೆ ಹೋಗಿ. ಹಿ ವಿಲ್ ಡೂ ದ ನೀಡ್ಫುಲ್. ಹಲೋ, ನಾನ್ ರೀ ಸರ್, ಎಂ ಎಲ್ ಎ ಪಿ ಎ ಮಾತಾಡ್ತೀನಿ. ಸಾಹೇಬ್ರು ನಿಮ್ ಕೂಡ ಮಾತಾಡ್ಬೇಕಂತ. ಕೊಡಿ. ಹಲೋ, ನಮಸ್ತೆ ಸರ್. ಏನ್ರಿ, ನಾಳೆ ಅವ್ರು ಬಂದ್ ಮಾಡ್ಲಿಕ್ಕತ್ತಾರನ? ಹೌದ್ ಸರ್, ಬಂದ್ ಮಾಡ್ತಿದ್ದಾರೆ. ನೋಡ್ರಿ, ಅಪ್ಪಸ್ ಗಪ್ಪಸ್ ಮಾಡಕ್ ಹೋಗ್ಬೇಡಿ, ಕೋಆಪರೇಟ್ ಮಾಡಿ. ಒಟ್ನೊಳಗೆ ಪೀಸ್ಫುಲ್ ಆಗಿ ನಡಿಬೇಕು. ನೋಡ್ರಿ, ಆ ಎಸ್ ಪಿ ನೂ ಕರೆದು ಒಂದ್ ಮಾತು ಹೇಳ್ರಿ, ಎಲ್ರು ಅರೆಸ್ಟ್ ಮಾಡಕ್ ಹೋಗಿ ಒಣ ಸಾಬ್ರಿ ತೋರ್ಸೋದ್ ಬೇಡ. ಏ, ಸೆನ್ಸಿಟಿವ್ ಮಂದಿ ಕರೆದು ವಾಹನ ಮಾಡಕಿಡ್ರಿ. ಯಾರನ್ನೇ ಯಾವುದೇ ಕಾರಣಕ್ಕೂ ಒಳಗೆ ಹಾಕೋದು ಬೇಡ. ತೊಂದರೆ ಆಗದಿರೋದಕ್ಕೆ ಎಷ್ಟು ಬೇಕೋ ಅಷ್ಟು ಆಕ್ಷನ್ ತಗೊಳ್ಳಿ. ಹೀರೋ ಆಗ್ಲಿಕ್ಕೆ ಹೋಗಿ ಅವರೆಲ್ಲರೂ ಒಳಗೋಗಿರೋದು, ಅದಕ್ಕೆ ಅವ್ರು ಇನ್ನೊಂದು ಬಂದ್ ಮಾಡೋದು, ಏ ಇವೆಲ್ಲ ನನಗೆ ಸರಿ ಕಾಣೋದಿಲ್ರಿ. ಏನೇ? ಏನಿಲ್ಲ ಸರ್. ಓಕೆ ಸರ್. ಇವ ಡಿಸಿ ನಾನು ಏನ್ ಮಾತಾಡೋದು ನಗ್ತಾನೆ. ಯಾಕೆ ಹೇಳ್ತೀನಿ, ಹೆಂಗ್ತೀನ್ರಿ ಸರ್, ಅದು ಹೆಂಗೋ ನಗ್ತಾನೆ. ಯಾಕೆಂದ ಗೊತ್ತಾಗೋದಿಲ್ಲ. ಸಿಟಿ ಎಲ್ಲ ಬಂದ್ ಆಗಿದೆ, ಆಚೆಯ ಬರಬಾರ್ದು ಅಂತ ಗೊತ್ತಿಲ್ವಾ? ಯಾಕೋ ಹೇಳ್ತಿದ್ಯಾ? ಇಲ್ಲ ಸರ್, ಈಗ ತಾನೆ ಬಂದ. ಸಿಟಿ ಬಂದು ಅಂತ ಗೊತ್ತಾದ ತಕ್ಷಣ ಬಸ್ಸು ಇಲ್ಲೇ ಇಳಿಸ್ಬಿಟ್ಟು ಹೋಗ್ಬಿಟ್ಟ. ಹೋಗಕ್ಕೆ ಯಾವ್ದಕ್ಕೂ ಇಲ್ಲದೆ ಇಲ್ಲೇ ಕಾಯ್ತಾ ಇದ್ದೀನಿ ಸರ್. ಎಲ್ಲಿಂದ ಬಂದೆ? ಚಿತ್ರದುರ್ಗದಿಂದ ಬಂದಿದ್ದೀನಿ ಸರ್. ಎಲ್ಲೋಗ್ಬೇಕು? ಇಲ್ಲ, ಜೆ ಡಿ ಕಾಲೇಜ್ ಹೋಸ್ಟೆಲ್ಗೆ ಹೋಗ್ಬೇಕು. ಓದ್ಕೋ. ಥ್ಯಾಂಕ್ ಯು ಸರ್. ಯಾರೋ ನೋಡ್ರಿ, ಹೇಳಿ ಒಂಚೂರು. ಹೇ, ನಾವೇನ್ ತಮಾಷೆ ಮಾಡ್ತಾ ಇದ್ವಿ? ಎಲ್ಲರಿಗೂ ಯಾರಿಗೂ ಇಲ್ದಿರೋ ಬಿಸ್ನೆಸ್ ನಿನ್ನೊಬ್ಬನಿಗೆ. ಮುಚ್ಚೆ ಬರಲ್ಲ. ಇಲ್ಲ ಸರ್, ಮನೆಗೆ ತಗೊಂಡೋಗ್ಬೇಕಿತ್ತು ಸರ್, ಅದಕ್ಕೆ ಬಂದೆ ಸರ್. ಮಕ್ಕಳ, ನಮ್ಮ ಪಾಠ ಕೊಡ್ಲಿಲ್ಲ ಅಂದ್ರೆ ನಿಮ್ ತಿಂದ್ಕೊಳ್ಳು ಹೊಟ್ಟೆ ಹಿಡಿಯಲ್ಲ. ಬರೀಯ ಹಾಕೋ ಬಂದ್ಲು, ಹಾಕೋ ಬಾಗ್ಲು, ಹಾಕೋ ಶೆಟ್ರ.
ರೀ ಮಂಜುನಾಥ್ ಬಂದ್ರೆ ಇಲ್ಲಿ ಬನ್ನಿ ಸರ್. ಐ ಮುಜ ಸರ್ ಆಯ್ತು. ಸಾಫ್ಟಾಗಿ ಬಾಗಲಕ್ಕೆ ಅಂತ ಹೇಳೋದು ಬಿಟ್ಟು ಏನ್ರಿ ಅವನಿಗೇನ್ರಿ ಅಂತ ಇದ್ದೀರಾ? ಕರೆಕ್ಟಾಗಿ ನೋಡಿದ್ರೆ ನಾವು ಅವನಿಗೆ ರಕ್ಷಣೆ ಕೊಡಬೇಕು. ಅವ್ರ ಬಿಸ್ನೆಸ್ ತೊಂದರೆ ಮಾಡ್ತಾರಲ್ಲ ಅವ್ರಿಗೆ ಹೊಡಿಬೇಕು. ಏನ್ ಮಾಡೋದು, ಈ ದೇಶದ ಹಣೆ ಬರನ ಇಷ್ಟು. ತಪ್ಪು ಮಾಡಿದ್ರೆ ರಕ್ಷಣೆ ಕೊಡ್ತಾ ಇದ್ದೀವಿ. ಈಗ ತಿಂಗಳು ನಾಲ್ಕು ತಾಲ್ಕು ಬಂದ್ ಮಾಡ್ತಾ ಕೂತ್ಕೊಂಡ್ರೆ ಹೇಗ್ರಿ ಬದುಕ್ತಾರ ಅವರು? ಪೊಲೀಸ್ನವ್ರು ಹಣೆ ಬರ ಎಲ್ಲಿಗೆ ಬಂದ್ಬಿಡ್ತು ಅಂದ್ರೆ ತಪ್ಪು ಮಾಡಿದ್ರೆ ಹಿಡಿದು ಹೊಡಿ ಆಗಿಲ್ಲ, ಮುಂಚೆನೆ ವಾರ್ನ್ ಮಾಡ್ಬೇಕಂತೆ. ಅಪ್ಪ ಅಣ್ಣ ನಾಳೆ ಗಾಟೆ ಮಾಡ್ಬೇಡಿ ಅಂತ. ನೀವು ನೋಡಿದ್ರೆ ಅವನ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ಅನುಭವಿಸ್ತಾ ಇರೋದು ಅವನ್ರಿ ಅವನು. ಹಾ ಏನಾದ್ರು ಬಂದಿದ್ಯಾ? ಇಂಜಿನಿಯರಿಂಗ್. ಒಳ್ಳೆ ಸ್ಟೂಡೆಂಟ್ ಕೆಟ್ಟ ಸ್ಟೂಡೆಂಟ್? ಒಳ್ಳೆ ಸ್ಟೂಡೆಂಟ್. ಬರೀ ಬಾಯಲ್ಲಿ ಹೇಳೋದಲ್ಲ, ನಿನ್ನ ಕೆಲಸ ಎಷ್ಟು ಅಷ್ಟು. ಅದ ಬಿಟ್ಟು ಪೋಕಿಗಳತ್ರ ಅಲ್ಲಿ ಅಲ್ಕೊಂಡು ಜನಗಳು ತೊಂದರೆ ಮಾಡೋದ್ರು ಆದ್ರೆ ವಾಪಸ್ ಊರಿಗೆ ಹೋಗಲ್ಲ. ಇಲ್ಲೇ ಒಂದು ಒಳ್ಳೆ ಜೈಲು ಇದೆ, ಹಿಂಡಲ್ಗಾ ಜೈಲು, ಅಲ್ಲಿಗೆ ಹಾಕ್ಬಿಡ್ತೀನಿ. ನೋಡಿದ್ಯಾ? ಯಾವಾಗ ಫ್ರೀ ಆದ ಹೋಗಿ ನೋಡ್ಕೊಂಬಾ.